ಕಾನೂನಿಗೆ ವಿರುದ್ಧವಾದದ್ದನ್ನೇ ನಾವು ಪ್ರಶ್ನೆ ಮಾಡಿರೋದು ಅದು ಬೀಟ್ ದರ್ಶನ್ ಬೀಟ್ ಎನಿಬಡಿ ನಾವು ಆಗ್ಲೇ ಹೇಳಿದಂಗೆ ಅದು ಯಾರೇ ಮಾಡಿದ್ರು ತಪ್ಪು ತಪ್ಪೆ ಇಲ್ಲಿ ದರ್ಶನ್ ಅನ್ನೋದು ಒಬ್ಬ ವ್ಯಕ್ತಿ ಮಾತ್ರ ಅಲ್ಲಿ ಹಿಡ್ಕೊಂಡಿರೋ ಕೂತಿರೋದು ಆದರೆ ನಾವು ಪ್ರಶ್ನೆ ಮಾಡ್ತಿರೋದು ದರ್ಶನ್ ಅಲ್ಲ ಸಿಸ್ಟಮ್ ಅನ್ನ ಅನ್ನೋದನ್ನ ಮಾಡ್ತಾ ಇದೇ ವಿಚಾರದ ಬಗ್ಗೆ ನಾವು ಮಾತನಾಡೋರಿದ್ದೀವಿ ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ನಮ್ಮ ಜೊತೆಗೆ ನಿವೃತ್ತ ಪೊಲೀಸ್ ಅಧಿಕಾರಿ ಬಸವರಾಜ್ ಮಾಲ್ಗತಿ ಸರ್ ಜಾಯ್ನ್ ಆಗಿದ್ದಾರೆ ಸರ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ತಮಗೆ ಇನ್ನು ನಿವೃತ್ತ ಪೊಲೀಸ್ ಅಧಿಕಾರಿಗಳು ಜಿ ಎನ್ ಮೋಹನ್ ಅವರು ಕೂಡ ದೂರದ ಮೈಸೂರಿನಿಂದ ನಮ್ಮ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ ಸರ್ ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಎಸ್ ಅವರನ್ನ ಇನ್ನೊಂದ್ಸಲ ಸ್ವಾಗತ ಮಾಡ್ಕೋತೀನಿ ನನ್ನ ಮೊದಲ ಪ್ರಶ್ನೆ ಬಸವರಾಜ ಮಾಲ್ಗತಿ ಸರ್ಗೆ ಸರ್ ನಮಸ್ಕಾರ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ ನಾನು ಆಗಲೇ ಹೇಳ್ತಾ ಇದ್ದೆ ಜೈಲು ಅನ್ನೋದು ಒಂದು ಮನ ಪರಿವರ್ತನೆಯ ಜಾಗ ಇಲ್ಲಿ ಹೋಗಿ ಆ ಕತ್ತಲೆಯಲ್ಲಿ ಕೂತು ಏಕಾಂಗಿತನವನ್ನು ಅನುಭವಿಸಿ ತಾನು ಮಾಡಿರೋ ಕಷ್ಟ ಅಥವಾ ಆತ್ಮಾವಲೋಕನೆ ಆಗಿ ನಾನು ಮಾಡಿದ ತಪ್ಪು ಇದು ಮಾಡಬಾರ್ದು ಅಂತ ಹೊರಗಡೆ ಬಂದು ಹೊಸ ಮನುಷ್ಯನಾಗಿ ರೂಪುಗೊಳ್ಳುವಂಥ ಒಂದು ಮಿಷನ್ನು ಅಂತ ಹೇಳ್ಬೋದೇನೋ ಅಂಥ ಮಿಷಿನ್ನಲ್ಲಿ ಅಥವಾ ಅಂಥ ಜೀವನ ಬದಲು ಮಾಡುವಂಥ ಜಾಗದಲ್ಲಿ ಇಂಥದ್ದು ಗತ ಆ ಗತಕಾಲಗಳಿಂದ ನಡ್ಕೊಂಡು ಬಂದಿದೆ ಇದು ಹೊಸತೇನಲ್ಲ ಇನ್ಯಾವಾಗ ಪರಿವರ್ತನೆ ಇನ್ಯಾವಾಗ ಈ ಜೈಲು ಅನ್ನೋ ಕಾನ್ಸೆಪ್ಟಿಗೆ ಉತ್ತರ ಸಿಗೋದು ಅಂತ ನೀವು ಹೇಳಿದ ಹಾಗೆ ಇದೊಂದು ಪರಿವರ್ತನೆ ಆಗಲಿಕ್ಕೆ ಒಂದು ಅವಕಾಶ ಜೇಲ್ ಬರೀ ಜೇಲ್ ಮಾತ್ರ ಅಲ್ಲ ನಮ್ಮ ದೇಶದ ಕಾನೂನು ಸಹ ಆರೋಪಿಯ ಮನಸ್ಸನ್ನು ಪರಿವರ್ತನೆ ಮಾಡಿ ಅವನು ಸಮಾಜದ ಜೊತೆಗೆ ಬಾಳಲಿಕ್ಕೆ ಸಭ್ಯ ನಾಗರಿಕನಾಗಿ ಬಾಳಲಿಕ್ಕೆ ಒಂದು ಅನುಕೂಲ ಮಾಡಿಕೊಡೋ ಉದ್ದೇಶದಿಂದ ಕಾನೂನು ರೂಪಿಸಿದ್ದಾರೆ ಹೌದು ಈಗ ಟಿಟ್ ಫಾರ್ ಅಲ್ಲ ಗಲ್ಫ್ಸ್ ಕಂಟ್ರಿಯಲ್ಲಿ ಏನಿದೆ ಕಳ್ಳತನ ಮಾಡಿದರೆ ಕಟ್ ಮಾಡ್ತಾರೆ ಹುಡುಗಿಯರಿಗೆ ರೇಪ್ ಮಾಡಿದ್ರೆ ಹೆಣ್ಮಕ್ಳಿಗೆ ರೇಪ್ ಮಾಡಿದ್ರೆ ಕಲ್ಲು ಕಲ್ಲುಗೆದು ಸಾಯಿಸ್ತಾರೆ ಸಾರ್ವಜನಿಕ ರಸ್ತೆಯಲ್ಲಿ ಗಲ್ಲಿಗಿರಿಸ್ತಾರೆ ಸೊ ಹೀಗೆ ಅನೇಕ ಟಿಟ್ ಫಾಟ್ ಟ್ಯಾಟ್ ಕಾನೂನು ಅಲ್ಲಿದ್ದಾವೆ ಆದರೆ ಆ ಕಾನೂನು ನಮ್ಮ ದೇಶದಲ್ಲಿ ಇಲ್ಲ ಇವನು ಮನಸ್ಸನ್ನು ಪರಿವರ್ತನೆ ಮಾಡೋ ದೃಷ್ಟಿಯಿಂದ ಕಾನೂನನ್ನ ರೂಪಿಸಿದ್ದಾರೆ ಅದ್ರ ದುರುಪಯೋಗ ಈ ನಮ್ಮ ಸಮಾಜದಲ್ಲಿ ಅದು ನಡೀತಾನೇ ಇದೆ ಅದು ಆಗಿರ್ಬೋದು ಅಥವಾ ಕಾನೂನದಲ್ಲಿ ಆಗಿರ್ಬೋದು ಸ್ಟೇಷನ್ ಆಗಿರ್ಬೋದು ನ್ಯಾಯಾಲಯದಾಗಿರ್ಬೋದು ಜೇಲ್ ಆಗಿರ್ಬೋದು ಎಲ್ಲದರಲ್ಲಿ ನಡೀತಾ ಇದೆ ಅದಕ್ಕೆ ಕಾರಣಗಳು ಹಲವಾರು ಇದ್ದಾವೆ ನಾವು ನಾನು ಸುಮಾರು ಎಪ್ಪತ್ತೈದರಲ್ಲಿ ಇಲಾಖೆ ಜಾಯ್ನ್ ಆದೆ ನೈನ್ಟೀನ್ ಸೆವೆಂಟಿ ಫೈವ್ ನಾವು ಜಾಯ್ನ್ ಆದ ಎಮರ್ಜೆನ್ಸಿ ಟೈಮ್ನಲ್ಲಿ ಆ ಜಾಯ್ನ್ ಆದಾಗ ಅವಾಗೆ ಜೇಲ್ ಅಂದರೆ ಕತ್ತಲು ಕೋಣೆ ಒಂದೇ ಕೋಣೆ ಆ ಕೋಣೆಯಲ್ಲಿ ಬಾತ್ರೂಮು ಅಲ್ಲಿ ಲೆವೆಟ್ರಿ ಒಂದೇ ಚಂಬು ಒಂದು ಮಡಿಕೆಯಲ್ಲಿ ನೀರು ಒಂದು ಅಲ್ಯೂಮಿನಿಯಮ್ ಒಂದು ತಟ್ಟೆ ಅದರಲ್ಲಿ ಎರಡು ಎರಡು ರೊಟ್ಟಿ ಒಗೆಯೋದು ಒಂದು ಪಲ್ಯ ಅಷ್ಟೇ ತಿನ್ನಬೇಕು ಅದೇ ಚಂಬನ್ನ ಸ್ನಾನ ಮಾಡಬೇಕು ಅವನು ಅದೇ ಚಂಬನ್ನ ಬಾತ್ರೂಮಿಗೆ ಹೋಗ್ಬೇಕು ಅದೇ ಚಂಬನ್ನೇ ಕುಡಿಬೇಕು ಆ ಸೊಳ್ಳೆಗಳು ಆರು ಗಂಟೆ ಆದರೆ ಸಾಕು ಅವನು ಅಲ್ಲಿ ಐದು ನಿಮಿಷ ಇರಲಿಕ್ಕೆ ಸಾಧ್ಯ ಇಲ್ಲ ಅಂತಹ ಪರಿಸ್ಥಿತಿ ಜೇಲಿತ್ತು ಅದನ್ನ ಹ್ಯೂಮನ್ ರೈಟ್ಸ್ನವರು ವಿಜಿಟ್ ಮಾಡಿ ಇದೆಲ್ಲ ಈ ತರ ಇರಬಾರ್ದು ದೇರ್ ಆಲ್ಸೋ ಹ್ಯೂಮನ್ ಬೀಯಿಂಗ್ ಏನೋ ಸಡನ್ ಪ್ರೊವೊಕೇಶನ್ ಆಗಲಿ ಅಥವಾ ಉದ್ದೇಶಪೂರ್ವಕವಾಗಲಿ ಅಥವಾ ಅವನು ನಿರಪರಾಧಿಯೇ ಆಗಿರಲಿ ಅವನಿಗೆ ಎಲ್ಲ ಸೌಲಭ್ಯಗಳ ಮಾನವೀಯತೆ ದೃಷ್ಟಿಯಿಂದ ಕೊಡಬೇಕು ಅನ್ನೋ ದೃಷ್ಟಿಯಿಂದ ಜೇಲನ್ನು ಪರಿವರ್ತನೆ ಮಾಡಿದ್ರು ಅದಕ್ಕೆ ದೊಡ್ಡ ದೊಡ್ಡ ಕಿಡಿಕೆ ಸೂರ್ಯ ಬೆಳಕು ಗಾಳಿ ಎಲ್ಲ ಬರೋ ಹಾಗೆ ನೋಡಿದ್ರು ಅದರಲ್ಲಿ ವಿ ಐ ಪಿ ಸೆಲ್ ಅಂತ ಮಾಡಿದ್ರು ರಾಜಕಾರಣಿಗಳು ವಿ ಐ ಪಿಗಳಿಗೆ ಪ್ರತಿಷ್ಠಿತ ವ್ಯಕ್ತಿಗಳಿಗೆ ಅಲ್ಲಿ ಅದರಲ್ಲಿ ಒಂದು ಕಾಟು ಒಂದು ಬೆಡ್ ಒಂದು ದಿಂಬು ಜೊತೆಗೆ ಪೇಪರು ಪುಸ್ತಕ ಪೆನ್ನು ಬರೆಯೋರು ಓದೋರಿದ್ರೆ ಪುಸ್ತಕ ಕೊಡೋರು ಒಂದು ಟಿ ವಿ ಇವೆಲ್ಲ ಸಪ್ಲೈ ಮಾಡೋರು ಕಾನೂನುಬದ್ಧವಾಗಿ ಪೊಲೀಸ್ ಮ್ಯಾನುವಲ್ ಪ್ರಕಾರ ಪೊಲೀಸ್ ಮ್ಯಾನುವಲ್ ಜೇಲ್ ಮ್ಯಾನುವಲ್ ಜೇಲ್ ಮ್ಯಾನುವಲ್ ಪ್ರಕಾರ ಮಾಡೋರು ಆದರೆ ಇದು ಏನಾಯಿತು ಬರ್ತಾ 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 ಅದು ಆಸೆಗಳನ್ನು ಹುಟ್ಟಿ ಭ್ರಷ್ಟಾಚಾರಕ್ಕೆ ಎಡೆ ಎಡೆಮಾಡಿಕೊಡುವಂಥ ಸಂದರ್ಭ ಸೃಷ್ಟಿಯಾಯಿತು ದುಡ್ಡು ಕೊಟ್ಟರೆ ಏನೆಲ್ಲ ಸಿಗುತ್ತದೆ ಅನ್ನುವಂಥ ಭಾವನೆ ಎಲ್ಲ ಕೈದಿಗಳಲ್ಲಿ ಬರ್ಲಿಕ್ಕೆ ಶುರುವಾಯಿತು ಅದಕ್ಕೆ ಎಲ್ಲರೂ ವ್ಯವಸ್ಥೆನೇ ಹೊಣೆ ಇದೆ ಅಧಿಕಾರಿಗಳು ಹೊಣೆ ಇದ್ದಾರೆ ಅಲ್ಲಿರುವಂಥ ಜೇಲ್ ಸಿಬ್ಬಂದಿ ಹೊಣೆ ಇದ್ದಾರೆ ಅಲ್ಲಿ ಸಿ ಸಿ ಕ್ಯಾಮ್ರಾ ಹಾಕಿದ್ದಾರೆ ಎಲ್ಲ ಫುಟೇಜಸ್ ಇದ್ದಾವೆ ನಾವು ಮೂರು ತಿಂಗಳಿಗೊಮ್ಮೆ ಪೊಲೀಸರು ಸಿಟಿಯಲ್ಲಾದರೆ ಡಿ ಸಿ ಪಿ ಲೆವೆಲ್ದಲ್ಲಿ ನೇತೃತ್ವದಲ್ಲಿ ಸರ್ಪ್ರೈಸ್ ರೇಡ್ ಮಾಡಬೇಕು ಮೂರು ತಿಂಗಳಿಗೊಮ್ಮೆ ಡಿಸ್ಟಿಕ್ ಜಡ್ಜವ್ರು ಸಹ ಒಮ್ಮೆ ರೇಡ್ ಮಾಡ್ತಾರೆ ಆಮೇಲೆ ಡಿಸ್ಟ್ರಿಕ್ಟ್ ಲೆವೆಲ್ ಆದರೆ ಎಸ್ ಪಿ ನೇತೃತ್ವದಲ್ಲಿ ಅವರು ಒಂದು ಇನ್ನೂರು ಜನ ಕರ್ಕೊಂಡು ಹೋಗಿ ಸರ್ಪ್ರೈಸ್ ಆಗಿ ರೇಡ್ ಮಾಡ್ತಾರೆ ಅದು ನಾವು ಮೂರು ಗಂಟೆಗೆ ಅರ್ಲಿ ಮಾರ್ನಿಂಗ್ ಮೂರು ಗಂಟೆಗೆ ರೇಡ್ ಮಾಡ್ಬೇಕು ಹೋಗಿ ಆದರೂ ಲೀಕೇಜ್ ಆಗೋದು ಆದರೂ ಕೆಲವೊಂದು ವಸ್ತುಗಳು ಸಿಗ್ತಿದೆ ನಮಗೆ ಚಾಕು ಸಿಗೋದು ಗಾಂಜಾ ಸಿಗೋದು ಮೊಬೈಲ್ ಸಿಗೋದು ಪೆನ್ನು ಸಿಗೋದು ಇನ್ನೂ ಈ ಥರ ಬ್ರೆಡ್ ಇದ್ರದ್ದು ಬ್ಲೇಡು ಅದು ಸಿಗೋದು ಸೊ ಇವು ಕೆಲವೊಂದು ವಸ್ತುಗಳು ಥ್ರೂ ಸಿಬ್ಬಂದಿ ಮುಖಾಂತರ ಬರ್ತವೆ ಕೆಲವೊಂದು ವಸ್ತುಗಳು ಅಲ್ಲೇ ಮಾರಾಟ ಆಗ್ತವೆ ಇನ್ನೂ ಕೆಲವೊಬ್ಬರು ಎಲ್ಲ ದುಡ್ಡು ಕೊಟ್ಟೆ ಮಾಡ್ತಾರೆ ಅಂತಿಲ್ಲ ರೌಡಿಗಳಿದ್ದವರು ಹೆದರಿಸ್ಕೊಂಡು ಅವ್ರನ್ನ ಅನುಕೂಲಗಳನ್ನು ಮಾಡ್ಕೋತಾರೆ ಇನ್ನೂ ಕೆಲವು ಜನ ಹೊರಗಡೆ ಮೂವತ್ತೈದು ಅಡಿ ಎತ್ತರ ಇರ್ತದೆ ಆ ಕಂಪೌಂಡ್ ಅವರು ಅಲ್ಲಿ ಅಲ್ಲಿ ಹೋದ್ಮೇಲೆ ಒಂದು ಪಕ್ಷಿ ತರ ಕೂಗ್ತಾರೆ ಅಥವಾ ನಾಯಿ ತರ ಬಗಳ್ತಾರೆ ಆ ಅದು ಆ ಸೌಂಡ್ ಕೇಳಿ ಅವನು ಒಂದು ಲೈಟಿನ ಇರ್ತದೆ ಆ ಕಂಬದ ಹತ್ರ ಬಂದು ನಿಂತ್ಕೋಬೇಕು ಅವನು ಕೈದಿ ಕಂಬದ ಹತ್ರ ಬಂದು ನಿಂತ್ಕೋತಾನೆ ಇವನು ಹೊರಗಿಂದ ಅವನಿಗೆ ಏನ್ ಬೇಕೋ ಅದನ್ನ ಎಸಿತಾನೆ ಈ ತರ ಅನೇಕ ರೀತಿಯಲ್ಲಿ ಅಲ್ಲಿ ವ್ಯವಹಾರಗಳು ನಡೀತಾ ಇದ್ದಾವೆ ದುಡ್ಡು ಕೊಟ್ಟರು ಆಗ್ತದೆ ಪಾಪ ಬಡವೈದ್ರೂ ಅವನಿಗೆ ಗಂಡ ಹೆಂಡ ಮಕ್ ಗಂಡ ಜೇಲಿಗೆ ಹೋದ ದುಡಿಯೋ ಗಂಡ ಜೇಲಿಗೆ ಹೋದ್ರೆ ಬಡವರು ಎರಡು ಮುನ್ನೂರು ರೂಪಾಯಿ ದುಡಿತಿರ್ತಾವೆ ಬಂಡೆ ಬಂಡೆಗಿನ ಸಾಮಾನು ಅದು ಮನೆಗೆ ಕೆಲಸ ಮಾಡಿಕೊಂಡು ಗಂಡಗೆ ಏನಾದರೂ ಆರೈಕೆ ಮಾಡೋನು ಹುಷಾರಿಲ್ಲ ಅಂತ ಹಣ್ಣಗಿನ್ ಒಂದು ಎಂಟತ್ತ ಹಣ್ಣು ತಂದು ಕೊಟ್ಟರೆ ಎರಡು ಹಣ್ಣು ಅವ್ ಮುಟ್ತವೆ ಏನಾದರೂ ಯಾರಾದರೂ ಬಿರಿಯಾನಿ ಬಿರಿಯಾನಿರಿಯಾನಿ ಊಟ ತಂದು ಕೊಟ್ಟರೆ ಅವನಿಗೆ ಮುರೋದು ಒಂದು ಕಾಲು ಭಾಗ ಮಾತ್ರ ಮುಟ್ಟೋದು ಇದು ಪರಿಸ್ಥಿತಿ ಎರಡು ಅಲ್ಲಿ ಪ್ರಿಜನ್ ಇದರಲ್ಲಿ ಎರಡು ಟೈಪ್ ಕೈದಿಗಳಿದ್ದಾರೆ ಒಂದು ಕನ್ವಿಕ್ಟೆಡ್ ಒಂದು ಅಂಡರ್ ಟ್ರೈಲು ಅಂಡರ್ ಟ್ರೈಲರ್ ಬೇಕಾದ ಬಟ್ಟೆ ಹಾಕ್ಬೋದು ಎಲ್ಲಿ ಬೇಕಾದಲ್ಲಿ ಅಡ್ಡಾಡಬಹುದು ಅವರು ಕನ್ವಿಕ್ಟೆಡ್ ಕೈದಿಗಳು ಅಡ್ಡಾಡ್ತಾರೆ ಓನ್ಲಿ ಟೆರರಿಶ್ಟ್ ಕೈದಿಗಳೇ ಮಾತ್ರ ಅವರು ಸಲ್ನಲ್ಲಿ ಇರ್ತಾರೆ ಬೇರೆಯವ್ರಿಗೆ ಎಲ್ಲರ ಕಡೆ ಮಿಕ್ಸ್ ಆಲಿಕ್ಕೆ ಅವಕಾಶ ಇದೆ ಹದಿನೈದು ಎಕರೆ ಲ್ಯಾಂಡ್ ಇರೋದ್ರಿಂದ ಎಲ್ಲ ಫ್ರೀ ಮೂಮೆಂಟ್ ಇರ್ತದೆ ಆಟ ಆಡ್ತಾರೆ ಆಮೇಲೆ ದುಡಿಯೋದಲ್ಲಿ ದುಡಿಯೋರಿಗೆ ಹಳೆ ಕಾಲದಲ್ಲಿ ಎರಡು ರೂಪಾಯಿ ಕೊಡ್ತಿದ್ರು ದಿನಕ್ಕೆ ಈಗ ಹದಿನೈದು ಸಾವಿರ ರೂಪಾಯಿ ಮಾಡಿದ್ದಾರೆ ಅವರಿಗೆ ಒಬ್ಬ ಒಬ್ಬ ಎಂಜಿನಿಯರು ಕಷ್ಟಪಟ್ಟು ಸಾಲಿಗೆ ಕಲ್ತವನು ಎಂಜಿನಿಯರು ಪ್ರೈವೇಟ್ ನಲ್ಲಿ ಕೆಲಸ ಮಾಡಿದ್ರೆ ಸ್ಟಾರ್ಟಿಂಗ್ ನಲ್ಲಿ ಅವ್ನ್ಗೆ ಎಂಟತ್ತು ಸಾವಿರ ಸಂಬಳ ಸಿಗುತ್ತೆ ಅವನು ಹದಿನಾಲ್ಕು ಇಲ್ಲಿ ಜೇಲ್ನಲ್ಲಿ ಇದ್ದವನಿಗೆ ಅಲ್ಲಿ ಹದಿನಾಲ್ಕು ಕೆಲಸ ತಿಂಗ್ ಹದಿನಾಲ್ಕು ತಾಸು ಕೆಲಸ ಮಾಡ್ಬೇಕು ಅವನು ಮೆಂಟಲ್ ಫ್ರೆಶ್ ಮಾಡಿಕೊಂಡು ಇಲ್ಲಿ ಏನಿಲ್ಲ ಎಂಟು ಎಂಟು ತಾಸು ಆರು ತಾಸು ಕೆಲಸ ಮಾಡಿ ಅಲ್ಲಿ ಆರಾಮಾಗಿ ಅವನು ಹದಿನೈದು ಸಾವಿರ ರೂಪಾಯಿವರೆಗೆ ದುಡಿಬಹುದು ಈ ಫೆಸಿಲಿಟೀಸ್ ಅನ್ನ ಅಲ್ಲಿ ವ್ಯವಸ್ಥೆ ಇದೆ ಇದು ಎಷ್ಟು ದುರುಪಯೋಗ ಆಗಿದೆ ಅಂದ್ರೆ ಅಲ್ಲಿ ಒಬ್ರು ಜೈಲ್ ಸುಪ್ರಿಡೆಂಟ್ ಇದ್ರು ಮೊದಲು ಒಂದು ಕೇಸ್ ನಲ್ಲಿ ಅವ್ರಿಗೆ ಕನ್ವಿಕ್ಷನ್ ಆಯ್ತು ಅದೇ ಜೈಲಿಗೆನೆ ಇದೇ ಪರಪರ ಗ್ರಹಕ್ಕೇನೆ ಅವರು ಸುಪ್ರಿಡೆಂಟ್ ಇದ್ರು ಸೀನಿಯರ್ ಸುಪ್ರಿಡೆಂಟ್ ಅವರು ಕನ್ವಿಕ್ಷನ್ ಆದಕುಳ್ಳೇನೆ ಅವ್ರಿಗೆ ಭೇಟಿ ಆಗ್ಲಿಕ್ಕೆ ಅವ್ರು ಸ್ವತಃ ಹೆಂಡತಿ ಮಕ್ಕಳು ಹೋಗಬೇಕಾದ್ರೆ ಅವರು ದುಡ್ಡು ಕೊಟ್ಟು ಹೋಗುವಂತ ಪರಿಸ್ಥಿತಿ ನಿರ್ಮಾಣ ಅಂದರೆ ಇನ್ನು ಜನಸಾಮಾನ್ಯರದು ಪಬ್ಲಿಕ್ದು ಕತೆ ನೀವೇ ಲೆಕ್ಕ ಹಾಕಿ ಹೇಗಿರ್ತದೆ ಅಂತ ಇದೆಲ್ಲ ಯಾಕೆ ನಡೀತದೆ ಇಷ್ಟೊಂದು ಅವ್ಯವಹಾರ ಅದಕ್ಕೆ ಕಾರಣ ಏನು ಅಲ್ಲಿರುವಂಥ ದುರಾಸೆ ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ ಜಾಮರ್ ಹಾಕಿದ್ದಾರೆ ಎರಡು ಕಿಲೋಮೀಟರ್ವರೆಗೂ ಅದು ಒಂದು ಕಿಲೋಮೀಟರ್ವರೆಗೂ ವಿಸ್ತಾರ ಆಗ್ತದೆ ಯಾವುದು ಫ್ರೀಕ್ವೆನ್ಸಿಯಲ್ಲಿ ಅಲ್ಲಿ ಅಂತ ಇವರೇ ಹೇಳೋದು ಅಕ್ಕಪಕ್ಕದವ್ರಿಗೆ ನಿಮಗೆ ಇದು ನಮಗೆ ಮೊಬೈಲ್ ಬರೋದಲ್ಲ ಸಾರ್ವಜನಿಕರಿಗೆ ತೊಂದರೆ ಆಗಿದೆ ಆ ಫ್ರೀಕ್ವೆನ್ಸಿ ಕಡಿಮೆ ಮಾಡೋದು ಲೋ ಮಾಡೋದು ಅವ್ರು ಮಾತಾಡುವಾಗ ಆಫ್ ಮಾಡೋದು ಸಿ ಸಿ ಕ್ಯಾಮ್ರಾ ಇದ್ದರೆ ಏನಾದರೂ ವಸ್ತುಗಳು ಸಾಗಿಸುವಾಗ ಇದನ್ನು ಆಫ್ ಮಾಡೋದು ಅಥವಾ ಕೆಡಿಸಿಬಿಡೋದು ಸಿ ಸಿ ಕ್ಯಾಮ್ರಾಗಳನ್ನು ಅದು ಪ್ರತಿಯೊಂದನ್ನು ಅವರು ಸುಪ್ರಿಡೆಂಟ್ ಇದರಲ್ಲಿ ಮಾನಿಟರ್ ಮಾಡ್ತಿರ್ತಾರೆ ಅವ್ರಿಗೆ ಸ್ಕ್ರೀನ್ ಇರ್ತದೆ ಸುಪ್ರೀಡೆಂಟು ಸೀನಿಯರ್ ಸುಪ್ರಿಡೆಂಟು ಅವರಿಬ್ಬರಿಗೂ ಸ್ಕ್ರೀನ್ ಇರ್ತದೆ ಅಲ್ಲೇ ಡಿ ಐ ಇರ್ತಾರೆ ಅವ್ರಿಗೂ ಸ್ಕ್ರೀನ್ ಇರ್ತದೆ ಎಲ್ಲ ನೋಡ್ತಿರ್ತಾರೆ ಇದ್ಯಾಕೆ ಕಾಣೋದು ಅವ್ರಿಗೆ ಕಣ್ಣಿಗೆ ಸಿ ಕ್ಯಾಮ್ರಾ ಇಡ್ತಾವಂತಾನೆ ನೋಡೋದಿಲ್ಲ ಅವ್ರಿಗೆ ಅದು ಇದರರ್ಥ ಎಲ್ಲರೂ ಅದಕ್ಕೆ ಹೊಣೆಗಾರರಂತ ಹೀಗಾಗಿ ಸಸ್ಪೆಂಡ್ ಮಾಡಿದ್ದಾರೆ ಅದು ಒಪ್ಗೊಳ್ಳೋಣ ಸಸ್ಪೆಂಡ್ ಮಾಡಿದ್ದಾನೆ ವೆಲ್ಕಮ್ ಮಾಡೋಣ ಜೊತೆಗೆ ಇದು ಫಸ್ಟ್ ಟೈಮ್ ಇತಿಹಾಸದಲ್ಲಿ ಜೇಲ್ ಇತಿಹಾಸದಲ್ಲಿ ಮೊದಲನೇ ಸಲ ಎಫ್ ಐ ಆರ್ ಮಾಡಿದ್ದಾರೆ ಮೂರು ಮಂದಿ ಮೇಲೆ ಇನ್ನೂ ಮಾಡಿರಲಿಲ್ಲ ಹಾಗೆ ಬೇಡ ಮೇಳ್ತಾ ಇದ್ರು ಶಶಿಕಲಾ ಕೇಸ್ನಲ್ಲಿ ನೋಡಿ ನಿಜವಾಗಿ ಅಂದರೆ ಯಾರು ಹಾದಿ ಬೀದಿಗೆ ಹೋಗೋರು ಅಲಿಗೇಷನ್ ಮಾಡಿದ್ದಲ್ಲ ಯಾರೋ ಪತ್ರಕರ್ತರು ಅಥವಾ ಆರ್ ಟಿ ಐ ಆ್ಯಕ್ಟಿವಿಸ್ಟು ಮಾಡಿದ್ದಲ್ಲ ಒಬ್ಬರ ಅದೇ ಇಲಾಖೆ ಐ ಪಿ ಎಸ್ ಅಧಿಕಾರಿ ಡಿ ಐ ಜಿ ರ್ಯಾಂಕ್ನವರು ತಮ್ಮ ಎ ಡಿ ಜಿ ಪಿ ಮೇಲೆ ಎರಡು ಕೋಟಿ ಒಂತಲ್ಲ ಎರಡಲ್ಲ ಇವು ಐದು ಸಾವಿರ ಹತ್ತು ಸಾವಿರ ತಗೊಂಡು ಸಸ್ಪೆಂಡ್ ಆಗಿದ್ದಾವೆ ಎರಡು ಕೋಟಿ ಎರಡು ಕೋಟಿ ತಗೊಂಡು ಅವರು ವಿ ಐ ಪಿ ಟ್ರೀಟ್ಮೆಂಟ್ ಕೊಟ್ಟರು ಅವರಿಗೆ ಅಂತ ಅಲಿಗೇಷನ್ ಅವ್ರದ್ದು ರೈಟಿಂಗ್ದಲ್ಲೇ ಕೊಟ್ಟಿದ್ರು ಅದ್ರ ಬಗ್ಗೆ ಎನ್ಕ್ವೈರಿ ಆಯಿತು ಏನು ರಿಸಲ್ಟ್ ಯಾರಿಗೂ ಗೊತ್ತಿಲ್ಲ ಇದಕ್ಕೆ ಇದು ಹತ್ತು ಸಾವಿರ ತಗೊಳ್ಳೋರಿಗೆ ಎಫ್ ಐ ಆರ್ ಮಾಡ್ತಾರೆ ಸಸ್ಪೆಂಡ್ ಮಾಡ್ತಾರೆ ಮತ್ತು ಇವ್ರನ್ನೇ ಯಾಕೆ ಮಾಡಲಿಲ್ಲ ಇವ್ರನ್ನೇ ಯಾಕೆ ಏನು ಕ್ರಮ ತಗೊಳ್ಳಿಲ್ಲ ಅಲ್ಲಿಯೂ ತಾರತಮ್ಯ ಇದೆ ಇದೆಲ್ಲ ನೋಡಿದ್ರೆ ಬಲ್ಲವನಿಗೆ ಬಲಾಢ್ಯರಿಗೆ ಒಂದು ಕಾಯಿದೆ ಪಾಪದಷ್ಟು ಜನರಿಗೆ ಒಂದು ಕಾಯಿದೆ ಎಲ್ಲ ರೂಲ್ಸು ರೆಗ್ಯುಲೇಷನ್ಸು ಕಾನೂನು ಎಲ್ಲ ಅಪ್ಲೈ ಆಗೋದು ಪಾಪದ ಜನರಿಗೆ ಯಾರು ಬಲಾಢ್ಯರು ಇರ್ತಾರೆ ಯಾರು ದುಡ್ಡ್ರನವ್ರು ಇರ್ತಾರೆ ಯಾರು ಆಮಿಷ ಒಡ್ಡೋರು ಇರ್ತಾರೆ ಯಾರು ಬಲಿಷ್ಠರು ಇರ್ತಾರೆ ಯಾರು ಇನ್ಫ್ಲೂಯೆನ್ಸ್ ಮಾಡೋರು ಇರ್ತಾರೆ ಅಂಥವ್ರಿಗೆ ಎಲ್ಲ ವ್ಯವಸ್ಥೆಯನ್ನು ಅನುಕೂಲ ಮಾಡಿಕೊಡುವಂಥ ಸಂದರ್ಭವನ್ನು ನಾವು ಎಲ್ಲರೂ ನೋಡ್ತಾ ಇದ್ದೀವಿ ಇದನ್ನು ಕಡಿವಾಣ ಹಾಕಬೇಕು ಅಂದರೆ ಅದು ಯಾಕೆ ಹಿಂಗೆ ಆಗ್ತದೆ ಅಂತ ವಿಚಾರಿಸಿದ್ರೆ ನಮ್ಮಲ್ಲಿ ಇಲ್ಲಿ ಜೇಲ್ ಕೆಪಾಸಿಟಿ ಇರೋದು ಮೂರರಿಂದ ಐದು ಸಾವಿರ ನಾಲ್ಕು ಸಾವಿರದಿಂದ ಐದು ಸಾವಿರ ಸ್ಟ್ರೆಂತು ಇಲ್ಲಿ ಎಂಟು ಸಾವಿರವರೆಗೂ ಕೈದಿಗಳಿದ್ದಾರೆ ನಮ್ಮಲ್ಲಿರೋದು ಬರೀ ಒಂದು ಇನ್ನೂರು ಜನ ಸ್ಟಾಪು ಎಂಟು ಸಾವಿರ ಜನ ಕೈದಿಗಳಿಗೆ ಇನ್ನೂರು ಜನ ಹೆಂಗೆ ನಾವು ಮ್ಯಾನೇಜ್ ಮಾಡೋಕ್ಕಾಗ್ತದೆ ಶಾರ್ಟೇಜ್ ಆಫ್ ಸ್ಟಾಪು ಅಂತ ಹೇಳ್ತಾರೆ ಅಲ್ಲಿ ಅವರು ಅಲ್ಲಿದೆ ಕನ್ವಿಕ್ಟೆಂಡ್ ಆದಂಥ ಕನ್ವಿಕ್ಷನ್ ಆದಂಥ ಆರೋಪಿಗಳು ಅಲ್ಲಿ ಇರ್ತಾರೆ ಅವರು ಅಲ್ಲಿ ಯಾರು ಸ್ವಲ್ಪ ಸುಧಾರಣೆ ಆದವರು ಇರ್ತಾರೆ ಅವ್ರಿಗೆ ಅವ್ರ ಮೇಲೆ ಮಾನಿಟರ್ ಮಾಡಲಿಕ್ಕೆ ಹಚ್ತಾರೆ ಬಿಕಾಸ್ ಆಫ್ ಶಾರ್ಟೇಜ್ ಇದು ಈ ಥರ ಮಾಡ್ತಾರೆ ನಾನು ಹೇಳೋದಿಷ್ಟೇ ತಿಹಾರ್ ಜೇಲ್ನಲ್ಲಿ ಕಬೀರ್ ಅವರು ಇದು ಯಾರು ನಮ್ಮ ಮೇಡಮ್ ಇದ್ರಲ್ಲಿ ಅವರು ಕಿರಣ್ ಬೀದಿ ಕಿರಣ್ ಬೀದಿಯವರು ಅವರು ಅಲ್ಲಿ ಡೈರೆಕ್ಟರ್ ಜನರಲ್ ಆಗಿದ್ರು ಅಲ್ಲಿ ಇಡೀ ದೇಶದಲ್ಲಿನೇ ಬಿಗ್ಗೆಸ್ಟ್ ಜೇಲ್ ಅದು ಮೂವತ್ತು ಸಾವಿರ ಕೈದಿಗಳಿದ್ದಾರೆ ಅಂಥ ಮೂವತ್ತು ಸಾವಿರ ಕೈದಿಗಳನ್ನೇ ಸುಧಾರಣೆ ಮಾಡಿದ್ರು ಅಲ್ವಾ ಎಷ್ಟೊಂದು ಪರಿವರ್ತನೆ ಮಾಡಿದ್ರು ಎಷ್ಟೊಂದು ಕಾನೂನುಗಳನ್ನು ತಂದರು ಅವ್ರ ಮನಸ್ಸನ್ನು ಪರಿವರ್ತನೆ ಮಾಡಿದ್ರು ಅವರಿಗೆ ಮಾ ಮಾನವೀಯತೆ ದೃಷ್ಟಿಯಿಂದ ಎಲ್ಲ ಸತ್ಸಂಗ ಅದು ಇದು ಏನೇನು ಹೇಳಿ ಪರಿವರ್ತನೆಕ್ಕೆ ಬಹಳಷ್ಟು ಕಮಿಟೆಡ್ ಆಗಿ ಕೆಲಸ ಮಾಡೋದು ಆ ಥರ ಪ್ರಾಮಾಣಿಕತೆಯಿಂದ ಕಮಿಟೆಡ್ ಇದ್ದರೆ ಇವನ್ನೆಲ್ಲ ಪ್ರಿವೆಂಟ್ ಮಾಡಬಹುದು ಅಧಿಕಾರಿಗಳಿಗೆ ಇದು ನೋಡಿ ಅಲ್ಲಿ ಸಿ ಸಿ ಕ್ಯಾಮ್ರಾ ಹಾಕಿದ್ದಾರೆ ಆ ಐ ಜಿಯ ಚೇಂಬರ್ದಲ್ಲಿ ಯಾಕೆ ಹಾಕ್ಬಾರ್ದು ಒಂದು ಮಾನಿಟರ್ ಅನ್ನೋದು ಏನು ನಡೀತದೆ ಅಂತ ನೋಡಲಿಕ್ಕೆ ಈಗೇನು ಮೊಬೈಲ್ದಲ್ಲಿ ಎಲ್ಲನೂ ನೋಡ್ಬೋದಲ್ಲ ಕುಂತಲ್ಲೇನೆ ಎಲ್ಲ ಏನು ನಡಿ ಲಂಡನ್ ನೋಡ್ತಾ ಇದ್ದೀವಿ ಇಲ್ಲಿ ಜೈಲಿನಾಗೆ ನಡೀತದೆ ನೋಡ್ಲಿಕ್ಕಾಗೋದಲ್ವಾ ಅದೇ ರೀತಿ ಐ ಜಿಯಾಗೆ ಹಾಕಬೇಕು ಡಿ ಎ ಡಿ ಜಿಗೆ ಹಾಕಬೇಕು ಡಿ ಜಿಗೆ ಹಾಕಬೇಕು ಎಲ್ಲರೂ ಕೂತ್ಕೊಂಡು ನೋಡಲಿಲ್ಲ ಆಫೀಸಲ್ಲಿ ಏನು ನೋಡುತ್ತದೆ ಬರೀ ಮೆಮೊ ಇಶ್ಯೂ ಮಾಡಿದ್ದೀನಿ ಅಂತಂದರೆ ಅದು ಅರ್ಥ ಅಲ್ಲ ನಿಂತ್ ಮಾನಿಟರ್ ಮಾಡಬೇಕು ರಿಸ್ಪಾನ್ಸ್ಟಿವ್ ಬೇರೆಯವ್ರ ಮೇಲೆ ಸರ್ಕ್ ಮಾಡೋದಲ್ಲ ಅದನ್ನು ಹೇಗೆ ಸ್ಟಾಪ್ ಮಾಡಬೇಕು ಹೇಗೆ ಸುಧಾರಣೆ ಮಾಡಬೇಕು ಅನ್ನೋಂಥ ಮನಸ್ಸೇ ಮನಸ್ಸ ಇಚ್ಛೆ ಇರಬೇಕು ಮನಸ್ಸ ಇಚ್ಛೆ ಇದ್ದರೆ ಇಂಥವೆಲ್ಲ ತಡೆಗಟ್ಟಲಿಕ್ಕೆ ಪ್ರಾಮಾಣಿಕತೆ ಇದ್ದರೆ ಇವನ್ನೆಲ್ಲ ತಡೆಗಟ್ಟಲಿಕ್ಕೆ ಸಾಧ್ಯತೆ ಇದೆ